ಜೆಡಿಎಸ್ಗೆ ಮತ್ತೊಂದು ಪ್ರಾದೇಶಿಕ ಪಕ್ಷದ ಸಾಥ್ ಸಿಕ್ಕಿದೆ ವಿಧಾನಸಭೆ ಚುನಾವಣೆಗೆ ಎಚ್ಡಿಕೆಗೆ ಬಂಗಾಳದ ಬಲ ಸಿಕ್ಕಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಡಳಿತವನ್ನ ಬೀದಿ ಮೆಚ್ಚಿದ್ದಾರೆ ಕರುನಾಡು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ನಾಯಕರು ಜೆಡಿಎಸ್ಗೆ ಮತ್ತೊಂದು ಬಲ ಸಿಗ್ತಾ ಇದೆ ವಿಧಾನಸಭೆ ಚುನಾವಣೆಗೆ ಎಚ್ಡಿಕೆಗೆ ಬಂಗಾಳದ ಬಲ ಸಿಗ್ತಾ ಇದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ಆಡಳಿತವನ್ನ ಮಮತಾ ಬ್ಯಾನರ್ಜಿ ಮೆಚ್ಚಿದ್ದಾರೆ ಕರುನಾಡು ಚುನಾವಣಾ ಅಖಾಡಕ್ಕೆ ಧುಮುಕಲಿದ್ದಾರೆ ದೀದಿ ನವ ಕರ್ನಾಟಕ ನಿರ್ಮಾಣದ ಕನಸನ್ನ ಹೊತ್ತಿರುವಂತಹ ಮಾಜಿ ಸಿಎಂ ಎಚ್ ಡಿ ಅವರಿಗೆ ಆನೆ ಬಲ ಸಿಗ್ತಾ ಇದೆ ಸಾಕಷ್ಟು ಪಕ್ಷಗಳು ಬೆಂಬಲವನ್ನ ನೀಡ್ತಾ ಇದ್ದಾರೆ ಇದರ ಇದರ ಮುಂದುವರಿದ ಭಾಗವಾಗಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿ ಪಕ್ಷ ಸಂಘಟನೆ ಕುರಿತು ಹಾಗೇನೆ ಯಾವೆಲ್ಲ ರೀತಿ ಚುನಾವಣೆ ಎದುರಿಸಬೇಕು ಎನ್ನುವಂಥದ್ದಾಗಿ ಚರ್ಚೆಯನ್ನು ಇಬ್ರು ನಡೆಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ಕರುನಾಡ ಚುನಾವಣೆ ಆಖಾಡ ಏನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಚುನಾವಣೆ ಪ್ರಚಾರಕ್ಕೆ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿಯವರು ಕೂಡ ಬರಲಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಹೇಗೆ ಜನರ ನಾಡಿ ಮಿಡಿತವನ್ನು ಅರಿತು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕು ಎನ್ನುವಂಥದ್ದಾಗಿ ಮಾಜಿ ಸಿಎಂ ಎಚ್ ಡಿ ಅವರು ಈಗಾಗಲೇ ಮಮತಾ ಬ್ಯಾನರ್ಜಿ ಅವರಿಗೆ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮಮತಾ ಬ್ಯಾನರ್ಜಿ ಅವರು ಕೂಡ ಒಂದಿಷ್ಟು ಸಲಹೆಯನ್ನ ಮಾಜಿ ಸಿ ಎಂ ಎಚ್ ಡಿ ಅವರು ಕೊಟ್ಟಿದ್ದಾರೆ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಪ್ರಾದೇಶಿಕ ಪಕ್ಷ ಆಡಳಿತದ ಚುಕ್ಕಾಣಿಯನ್ನು ಹಿಡಿತು ಗದ್ದುಗೆಯನ್ನು ಏರ್ತು ಹಾಗೇನೆ ಬಲಿಷ್ಠ ಪಕ್ಷ ಆಗಿರುವಂತ ಬಿ ಜೆ ಪಿ ಕಾಂಗ್ರೆಸ್ಗಳನ್ನ ಸೋಲಿಸಿ ಅಧಿಕಾರವನ್ನು ಹಿಡಿತು ಎನ್ನುವಂಥದ್ದು ಸ್ಟ್ರಾಟರ್ಜಿಗಳನ್ನು ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಮತಾ ಬ್ಯಾನರ್ಜಿ ಅವರು ನೀಡಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ಎಚ್ ಡಿ ಕೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸಿದ್ರು ಒಂದಿಷ್ಟು ಚುನಾವಣಾ ತಂತ್ರಗಳ ಕುರಿತು ಇಬ್ಬರು ಮಾತುಕತೆಯನ್ನ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಪ್ರಚಾರದ ಸಮಯವನ್ನ ನಿಗದಿ ಮಾಡಿ ನಾನು ಬರ್ತೀನಿ ಕರ್ನಾಟಕಕ್ಕೆ ಪ್ರಚಾರಕ್ಕೆ ಎನ್ನುವಂಥದ್ದಾಗಿ ಅವರು ಕೂಡ ಹೇಳಿದ್ದಾರೆ ಈಗಾಗಲೇ ಜೆ ಪಕ್ಷಕ್ಕೆ ಕೆ ಸಿ ಆರ್ ಬಲ ಸಿಕ್ಕಿದೆ ಹಾಗೆಯೇ ಬೆಂಬಲ ಕೂಡ ಸಿಕ್ಕಿರುವುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ತೆಲಂಗಾಣದಿಂದ ಐವತ್ತು ಮಂದಿ ಎಕ್ಸ್ಪರ್ಟ್ಸ್ ಐವತ್ತು ಮಂದಿ ಎಕ್ಸ್ಪರ್ಟ್ ಏನು ರಾಜ್ಯಕ್ಕೆ ಪ್ರಚಾರಕ್ಕಾಗಿ ಬರಲಿದ್ದಾರೆ ಇವರೆಲ್ಲರೂ ಕೂಡ ಎಲೆಕ್ಷನ್ ಸ್ಪೆಷಲಿಸ್ಟ್ ಇವ್ರು ಬಂದು ರಾಜ್ಯದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ ಬೇರೆ ಎಲ್ಲ ಪಕ್ಷಗಳಲ್ಲಿ ಒಬ್ಬೊಬ್ಬರು ಇರ್ತಾರೆ ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಆದರೆ ಐವತ್ತು ಜನರ ತಂಡ ರಾಜ್ಯದಲ್ಲಿ ಬಂದು ಕೆಲಸವನ್ನು ಮಾಡಲಿದ್ದಾರೆ ಇದೀಗ ಟಿ ಎಮ್ ಸಿ ನಾಯಕಿ ಮಮತಾ ಬ್ಯಾನರ್ಜಿಯವರಿಂದಲೂ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕಿ ಮಮತಾ ಬ್ಯಾನರ್ಜಿಯವರಿಂದಲೂ ಕೂಡ ಏನು ಜೆ ಡಿ ಎಸ್ ಪಕ್ಷಕ್ಕೆ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ ಒಂದಷ್ಟು ತಂತ್ರಗಾರಿಕೆಯನ್ನು ಹೆಣಿಯೋಕ್ಕೂ ಕೂಡ ಇವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಪ್ರಾದೇಶಿಕ ಪಕ್ಷವೇ ಕರ್ನಾಟಕವನ್ನ ಆಡಳಿತವನ್ನು ನಡೆಸುತ್ತೆ ಕರ್ನಾಟಕದ ಗದ್ದುಗೆಯನ್ನು ಹಿಡಿಯುವಂಥ ತಾಕತ್ತಿರುವಂಥದ್ದು ಪ್ರಾದೇಶಿಕ ಪಕ್ಷಕ್ಕೆ ಮಾತ್ರ ಅವರಿದ್ರೆ ಮಾತ್ರ ಸಮರ್ಪಕವಾದಂಥ ಆಡಳಿತವನ್ನು ನಡೆಸಬಹುದು ಎನ್ನುವಂಥದ್ದಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಎಲ್ಲ ಪಕ್ಷಗಳು ಕೂಡ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಅವರು ಈಗಾಗಲೇ ರಾಜ್ಯದ ಮೂಲೆ ಮೂಲೆಗೂ ಸಂಚರಿಸಿ ಜನರ ಕಷ್ಟವನ್ನ ಅರಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚರತ್ನ ಯೋಜನೆ ಆಗಿರಬಹುದು ಗ್ರಾಮ ವಾಸ್ತವ್ಯ ಆಗಿರಬಹುದು ಇಲ್ಲೆಲ್ಲ ಕೂಡ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನವ ಕರ್ನಾಟಕ ನಿರ್ಮಾಣದ ಕನಸಿನೊಂದಿಗೆ ಏನು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಪಕ್ಷ ಸಂಘಟಿಸುವಂಥ ಕೆಲಸವನ್ನು ಹಾಗೇನೆ ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವ ನಿಟ್ಟಿನಲ್ಲಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ದೊಡ್ಡ ಬಲ ಸಿಕ್ಕಿದೆ ಅದು ಅಂತ ಹೇಳಿದರೆ ಪಶ್ಚಿಮ ಬಂಗಾಳ ಸಿ ಮಮತಾ ಮಮತಾ ಬ್ಯಾನರ್ಜಿಯವರು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ